ಕೇಸ್ನಲ್ಲಿ ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ವಾ? ಇವತ್ತು ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆ ನಡೆಯುತ್ತೆ ಕೋರ್ಟ್ನಲ್ಲಿ. 57ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿತ್ತು. ಮೊನ್ನೆ ಜಾಮೀನು ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಒಂದಷ್ಟು ಸಮಯಾವಕಾಶ ಬೇಕು ಅಂತ ಕೇಳಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆಯನ್ನ ಇವತ್ತಿಗೆ ಕೋರ್ಟ್ ಮುಂದೂಡಿತ್ತು. ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ಅವರು ಇವತ್ತು ವಾದವನ್ನ ಮಂಡನೆ ಮಾಡ್ತಾರೆ. ಮೊನ್ನೆ ಅವರು ಬಂದಿರಲಿಲ್ಲ, ಸೊ ಬೇಲ್ ಸಿಗಬಹುದು ಅನ್ನುವ ನಿರೀಕ್ಷೆಯಲ್ಲಿದ್ದಾರೆ ದಾಸ. ಪವಿತ್ರ ಬೇಲ್ ಭವಿಷ್ಯವೂ ಕೂಡ ಇವತ್ತೇ ನಿರ್ಧಾರ ಆಗತ್ತೆ. ಇನ್ನು ಲಕ್ಷ್ಮಣ್, ನಾಗರಾಜ್, ವಿನಯ್, ರವಿಶಂಕರ್ ಹಾಗೇನೆ ಪವನ್ ಇವರು ಕೂಡ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು. ಆ ಅರ್ಜಿ ಕೂಡ ಇವತ್ತೇ ವಿಚಾರಣೆಗೆ ಬರಲಿದೆ. ಹಾಗಾಗಿ ಯಾರಿಗೆ ಇವತ್ತು ಜಾಮೀನು ಸಿಗತ್ತೆ, ಯಾರಿಗೆ ಜಾಮೀನು ಸಿಗಲ್ಲ ಅನ್ನುವಂತಹ ಕುತೂಹಲ ಕೂಡ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮೂವರಿಗೆ ಜಾಮೀನು ಸಿಕ್ಕಿದೆ, ಜಾಮೀನಿನ ಮೇಲೆ ಹೊರ ಬಂದಿದ್ದಾರೆ. ಹಾಗಾದ್ರೆ ದಾಸನ ಭವಿಷ್ಯ ಏನ ಆಗತ್ತೆ, ಪವಿತ್ರಾಗೆ ಜಾಮೀನು ಸಿಗುತ್ತಾ ಅನ್ನುವಂತಹ ಕುತೂಹಲಕಾರಿ ಪ್ರಶ್ನೆ ಕೂಡ ಇದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿತ್ತು, ಹಾಗಾಗಿ ದರ್ಶನ್ಗೆ ಇವತ್ತು ಜಾಮೀನು ಸಿಗುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ, ಎಸ್ ಪಿ ಪಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ, ಪ್ರಮುಖವಾಗಿ ಈ ಪ್ರಕರಣದಲ್ಲಿ A1 ಆಗಿರುವಂತಹ ಪವಿತ್ರಾಗೆ ಜಾಮೀನು ಸಿಗುವಂತಹ ಸಾಧ್ಯತೆಗಳು ಇದೆಯಾ ಹೇಗೆ? ನವಿತಾ ಜೈನ್, ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಸಾಕ್ಷ್ಯನಾಶ ಮಾಡಿರುವಂತಹ ಮೂವರು ಆರೋಪಿಗಳಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ. ಆದರೆ ಪ್ರಮುಖವಾಗಿ ಇವತ್ತು A1 ಆರೋಪಿ, A2 ಆರೋಪಿ ಆಗಿರುವಂತಹ ನಟ ದರ್ಶನ್, ಪವಿತ್ರಾ ಕೂಡ ಇಬ್ಬರಿಗೂ ಕೂಡ ಮಹತ್ವದ ದಿನ ಅಂತ ಹೇಳ್ಬೋದು. ಇವತ್ತು ಕೋರ್ಟ್ನಲ್ಲಿ ಇವತ್ತು ಅವರ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಇವತ್ತು ಮೊದಲನೇದಾಗಿ ನಟ ದರ್ಶನ್ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಕೂಡ ವಾದ ಮಾಡೋಕ್ಕೆ ಎಲ್ಲ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಜಾಮೀನು ಅರ್ಜಿ ವಿಚಾರವಾಗಿ. ಇವತ್ತು ಈ ಒಂದು ಜಾಮೀನು ವಿಚಾರವಾಗಿ ಬಹಳಷ್ಟು ಅಂದರೆ ಈ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು, ಕಾಮಾಕ್ಷಿಪಾಳ್ಯ ಪೊಲೀಸರು, ಇದರಲ್ಲಿ ನಟ ದರ್ಶನ್ ಈ ಪ್ರಕರಣದ ಕೇಂದ್ರ ಬಿಂದು ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗ ಇದೇ ಪ್ರಕರಣದಲ್ಲಿ ಅಡಿಷನಲ್ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇದೇ ಮಧ್ಯದಲ್ಲಿ ಈಗಾಗಲೇ ಒಂದು ವೇಳೆ ಕೋರ್ಟಲ್ಲಿ ವಾದ ಪ್ರತಿವಾದಗಳು ಪ್ರಾರಂಭವಾದಂತಹ ಸಂದರ್ಭದಲ್ಲಿ SPPಯಿಂದಲೂ ಕೂಡ ಆಕ್ಷೇಪಣೆ ಸಲ್ಲಿಕೆ ಮಾಡುವಂತಹ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಈಗ A1 ಆರೋಪಿಯಾಗಿರುವಂತಹ ಪವಿತ್ರಾಗೌಡ ಪರವಾಗಿ ಒಂದು ಹಂತದ ವಾದ ಆಗಿರುವಂತದ್ದು, ಅವರ ಪರವಾಗಿ ಹಿರಿಯ ವಕೀಲ ಆಗಿರುವಂತಹ ಟಾಮಿ ಥಾಮಸ್ ಸೆಬಾಸ್ಟಿಯನ್ ಅವರು ಕೂಡ ವಾದವನ್ನ ಮಾಡಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಇಲ್ಲಿ ನಟ ದರ್ಶನ್ ಅವರು ಕರೆದ ಮಾತ್ರಕ್ಕೆ ಅವರು ಹೋಗಿರುವಂತದ್ದು, ಆದ್ರೆ ಅವರು ಯಾವುದೇ ರೀತಿ ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅನ್ನೋ ರೀತಿಯಲ್ಲಿ ಆ ಒಂದು ಅಂಶಗಳನ್ನ, ಇಂಪಾರ್ಟೆಂಟ್ ಅಂಶಗಳನ್ನ ಅಲ್ಲಿ ವಾದ ಮಾಡುವಂತಹ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ SPP ಅವರು ವಾದವನ್ನ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಅವರು ಕೂಡ ಪ್ರತಿವಾದ ಅಂದ್ರೆ SPP ಅವರು ಏನಿದ್ದಾರೆ, ಅವರು ಪ್ರಸನ್ನ ಕುಮಾರ್ ಅವರು ಕೂಡ ಇದರಲ್ಲಿ ವಾದ ಮಾಡೋಕ್ಕೆ ಕಾಲಾವಕಾಶವನ್ನ ಕೇಳಿಕೊಂಡಿದ್ರು. ಹೀಗಾಗಿ ಅವರು ಕೂಡ ಇವತ್ತು ಇಲ್ಲಿ ವಾದವನ್ನ ಮಾಡುವಂತದ್ದು. ಇಲ್ಲಿ ಎರಡು ಇದರಲ್ಲಿ ಜಾಮೀನು ಅರ್ಜಿಯಲ್ಲೂ ಕೂಡ SPP ಜೊತೆಯಲ್ಲಿ ಅವರ ಪರ ವಕೀಲರು ಅಂದ್ರೆ ಆರೋಪಿ ಪರ ವಕೀಲರು ಕೂಡ ಇದರಲ್ಲಿ ವಾದ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಹಿಂದಿನ ಒಂದು ಪ್ರಕರಣಗಳಲ್ಲಿ ನಾವು ಅಂದ್ರೆ ಏನು ಒಂದು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮಾರಣಾಂತಿಕವಾಗಿ ಹಲ್ಲೆ ಮಾಡುವಂತರ ಜೊತೆಯಲ್ಲಿ ಹಣಕಾಸು ಕೊಟ್ಟು ಅದನ್ನು ಸಾಕ್ಷ್ಯನಾಶ ಮಾಡುವಂತ ಪ್ರಯತ್ನವನ್ನ ಕೂಡ ಇದರಲ್ಲಿ ಭಾಗಿಯಾಗಿ ಮಾಡಿದ್ದಾರೆ ಅನ್ನೋದು. ಮತ್ತೆ ಇವರಿಬ್ಬರು ಕೂಡ 120B ಒಳಸಂಚನ್ನ ಮಾಡಿ ಕೊಲೆಯನ್ನ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಪೊಲೀಸರು ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡಿದ್ರು. ಅದೇ ರೀತಿಯಾಗಿ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಮೆಡಿಕಲ್ ರಿಪೋರ್ಟ್ ಆಗಿರ್ಬೋದು, ಮತ್ತೆ ಒಂದು CCTVಗಳಾಗಿರ್ಬೋದು, ಅವರ ಮೊಬೈಲ್ ಡೇಟಾ ರಿಟ್ರೂವ್ ಆಗಿರ್ಬೋದು, ಸಂಪೂರ್ಣವಾದ ದತ್ತಾಂಶವನ್ನ ಈಗ ಆ ಪೊಲೀಸರು ಸಂಗ್ರಹ ಮಾಡಿ ಅದರಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಈ ಮೂಲಕವಾಗಿ ಇದನ್ನೆಲ್ಲ ಹೊರತುಪಡಿಸಿ ದರ್ಶನ್ ಪರ ವಕೀಲರು ಸಿ ವಿ ನಾಗೇಶ್ ಏನಿದ್ದಾರೆ, ಅವರು ಇದರ ಆಧಾರಿತವಾಗಿ ಯಾವ ರೀತಿ ವಾದವನ್ನ ಕೋರ್ಟ್ ಅಲ್ಲಿ ಇವತ್ತು ಮಾಡ್ತಾರೆ, ಮತ್ತೆ ದರ್ಶನ್ ಪರವಾಗಿ ವಕಾಲತ್ತು ವಹಿಸುವಂತಹ ಸಂದರ್ಭದಲ್ಲಿ ಇಂಪಾರ್ಟೆಂಟ್ ಆಗಿ ಯಾವ ಅಂಶಗಳನ್ನ ಇಟ್ಕೊಳ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಇಲ್ಲಿ ಅವರ ಅಂದ್ರೆ ದರ್ಶನ್ ಅವರ ವೃತ್ತಿ ಜೀವನದ ಜೊತೆಯಲ್ಲಿ ಅವತ್ತಿನ ದಿನ ನಡೆದಂತಹ ವಿಚಾರವನ್ನ ಇಟ್ಕೊಂಡು ಮತ್ತೆ ಈ ಕೇಸ್ ಅಲ್ಲಿ ಅವರು ಏನು ಯಾವ ಭಾಗಿಯಾಗಿದ್ದಾರೋ ಅಥವಾ ಇಲ್ಲವೋ ಅನ್ನೋ ರೀತಿಯಲ್ಲಿ ಕೂಡ ವಾದ ಮಾಡುವಂತಹ ನಿಟ್ಟಿನಲ್ಲಿ ಅವರು ಹೇಗೆ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಇವತ್ತು ಕೋರ್ಟ್ ಅಲ್ಲಿ ನೋಡಬೇಕಾಗುತ್ತೆ. ಬಹುತೇಕವಾಗಿ ಇವತ್ತು ಮಧ್ಯಾಹ್ನ ಕೋರ್ಟ್ ಅಲ್ಲಿ 57ನೇ CCH ಕೋರ್ಟ್ ಅಲ್ಲಿ ಇವತ್ತು ಅರ್ಜಿ ವಿಚಾರಣೆ ಪ್ರಾರಂಭ ಆಗುತ್ತೆ. ಮತ್ತೆ ನ್ಯಾಯಾಧೀಶರಾಗಿರುವಂತಹ ಜೈಶಂಕರ್ ಅವರ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೆಯುವಂಥದ್ದು. ಇದು ಒಂದು ಕಡೆ. ಆದ್ರೆ ಮತ್ತೊಂದು ರವಿಶಂಕರ್ ಅವರ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇರುವಂತದ್ದು. ಈಗ ಅಂದ್ರೆ ಪವಿತ್ರಾಗೌಡ ಒಂದು ಹಂತದಲ್ಲಿ ಒಂದು ಕಡೆ ಕೋರ್ಟ್ ಅಂದ್ರೆ ಚಾರ್ಜ್ ಶೀಟ್ ಮುನ್ನವೇ ಅವರು ಕೋರ್ಟ್ ಅಲ್ಲಿ ಜಾಮೀನು ಅರ್ಜಿಗೆ ಹಾಕೊಂಡಿದ್ರು. ಆ ಬಳಿಕ ಹೈಕೋರ್ಟ್ಗೆ ಹೋಗು, ಹೈಕೋರ್ಟ್ ಅಲ್ಲಿ ಜಾಮೀನು ಅರ್ಜಿಯನ್ನು ಹಾಕೊಂಡಿದ್ರು. ಅನಂತರ ಮತ್ತೆ ಲೋಯರ್ ಅವರು ವಾಪಸ್ಸನ್ನು ತೆಗೆದುಕೊಂಡು ಮತ್ತೆ ಲೋಯರ್ ಕೋರ್ಟ್ ಅಲ್ಲಿ ಹಾಕಿ ಈಗ ಮತ್ತೆ ಈಗ ವಾದ ಪ್ರತಿವಾದನ ಮಾಡುವಂತ ನಿಟ್ಟಿನಲ್ಲಿ ಜಾಮೀನು ಅರ್ಜಿಗೆ ಹಾಕೊಂಡಿದ್ದಾರೆ. ಈಗ ಇಬ್ರಿಗೂ ಕೂಡ ಬಹುತಿ ಮಹತ್ವದ ದಿನ ಅಂತ ಹೇಳ್ಬೋದು ಈ ಪ್ರಕರಣದಲ್ಲಿ. ಮತ್ತೆ ಇವತ್ತಿನ ಸಾಧ್ಯತೆಗಳ ಬಗ್ಗೆ ಹೇಳೋದಾದ್ರೆ ಇಲ್ಲಿ ವಾದ ಪ್ರತಿವಾದಗಳಾಗಿ ಅದು ಮುಂದೂಡಿಕೆ ಆಗುವಂತಹ ಸಾಧ್ಯತೆಗಳಿರುತ್ತೆ.
ಇವತ್ತು ಹಿರಿಯ ವಕೀಲರಾಗಿದ್ದ ಸಿ ವಿ ನಾಗೇಶ್ ಅವರು ದರ್ಶನ್ ಪರವಾಗಿ ಯಾವ ಅಂಶಗಳನ್ನ ಆಧಾರವಾಗಿಟ್ಕೊಂಡು ಜಾಮೀನಿನ ಸಲ್ಲಿಕೆ ಅಂದ್ರೆ ಅವರು ಜಾಮೀನಿನ ಒಂದು ಕೇಳ್ತಾರೆ ಅನ್ನೋದು ಕೂಡ ನೋಡಬೇಕು, ಮತ್ತೆ ದರ್ಶನ್ ಪರವಾಗಿ ಯಾವ ರೀತಿ ವಕಾಲತ್ತನ್ನ ವಹಿಸ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ, ಮತ್ತೆ SPP ಅವರು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡುವಂತೆ ನಡೆಯಲ್ಲಿ ಅವರ ಪ್ರತಿವಾದಗಳು ಯಾವ ರೀತಿ ಇರುತ್ತೆ, ಮತ್ತೆ ಪವಿತ್ರಗೌಡ ಕೇಸಲ್ಲೂ ಪ್ರತಿವಾದಿಯಾಗಿ SPP ಅವರು ಯಾವ ರೀತಿ ಅಂಶಗಳನ್ನ ಉಲ್ಲೇಖವನ್ನ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಇಬ್ಬರಿಗೂ ಕೂಡ ಇವತ್ತು ಮಹತ್ವದ ದಿನ ಅಂತ ಹೇಳ್ಬೋದು. ಅದರಲ್ಲಿ ಇವತ್ತಿನ ಸಾಧ್ಯತೆಗಳ ಬಗ್ಗೆ ನೋಡೋದಾದ್ರೆ ಬರೀ ಇವತ್ತು ವಾದ ಪ್ರತಿವಾದಗಳಾಗಿ ಅದು ಮುಂದೂಡಿಕೆಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ನವಿತಾ ಜೈನ್, ಕನ್ನಡಿಗರ ನೆಚ್ಚಿನ News18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.